ತುಮಕೂರಿನಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಲಾಗಿದ್ದರೂ ಅದಕ್ಕೆ ತಕ್ಕಂತೆ ಸೂಕ್ತವಾದ ಆಟೋ ನಿಲ್ದಾಣ ಮಾಡದೆ ಆಟೋ ಚಾಲಕರುಗಳ ಶಾಪಕ್ಕೆ ಗುರಿಯಾಗಿದೆ. ಸುಸಜ್ಜಿತ ಬಸ್ ನಿಲ್ದಾಣವನ್ನ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತಾದರೂ ಪ್ರತಿನಿತ್ಯ ಸಾವಿರಾರು ಮಂದಿ ಬಂದು ಹೋಗುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಸುಸಜ್ಜಿತ ಆಟೋ ನಿಲ್ದಾಣ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಸ್ ನಿಲ್ದಾಣ ಉದ್ಘಾಟನೆ ಸಂದರ್ಭದಲ್ಲಿ ಆಟೋ ಚಾಲಕರುಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಪ್ರತ್ಯೇಕ ಆಟೋ ನಿಲ್ದಾಣವನ್ನು ಕಲ್ಪಿಸುವಂತೆ ಒತ್ತಾಯಿಸಿದ್ರು. ಈವರೆಗೂ ಕೂಡ ಯಾವುದೇ ವ್ಯವಸ್ಥೆಯನ್ನ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಆಟೋ ನಿಲ್ದಾಣದ ವ್ಯವಸ್ಥೆ ಇಲ್ಲ. ಬಸ್ ನಿಲ್ದಾಣದ ಮುಂಭಾಗ ಫುಟ್ಪಾತ್ನಲ್ಲಿ ಒಮ್ಮೆ 30ಕ್ಕೂ ಹೆಚ್ಚು ಆಟೋ ನಿಲ್ಲುವಂತೆ ವ್ಯವಸ್ಥೆ ಮಾಡಲಾಗಿದೆ. ಆದರೂ ಕೂಡ ಬಸ್ಸಿನಿಂದ ಇಳಿದು ಬರುವ ಪ್ರಯಾಣಿಕರು ತಮ್ಮ ಲಗೇಜ್ಗಳೊಂದಿಗೆ ರಸ್ತೆವರೆಗೂ ಬಂದು ಆಟೋವನ್ನು ಆಶ್ರಯಿಸಬೇಕಾದ ಸ್ಥಿತಿ ಉಂಟಾಗಿದೆ. ಸರದಿಯಲ್ಲಿ ನಿಲ್ಲುವ ಆಟೋದವರು ಒಂದು ಗಂಟೆ ನಂತರ ಒಂದು ಬಾಡಿಗೆ ಸಿಗಬಹುದು ಅಷ್ಟೇ ವಿನಃ ಹೆಚ್ಚಿನ ಬಾಡಿಗೆಗೆ ಓಡಿಸುವುದಕ್ಕೂ ಆಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೆಲ ಆಟೋ ಚಾಲಕರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಆಟೋಗಳಿದ್ದು ಆರ್ಟಿಒದವರು ಮನಬಂದಂತೆ ಆಟೋಗಳಿಗೆ ಪರ್ಮಿಟ್ ನೀಡುತ್ತಿರುವುದರಿಂದ ಹೆಚ್ಚು ಬಾಡಿಗೆ ಸಿಗದೆ ಚಾಲಕರು ಜೀವನ ನಡೆಸುವುದೇ ಕಷ್ಟವಾಗಿದೆ. ಪೊಲೀಸ್ ಮತ್ತು ಆರ್ಟಿಒದವರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಪ್ರತಿ ಆಟೋದವರಿಂದ DLRC ಸೇರಿದಂತೆ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದರೆ ಸಾಕಷ್ಟು ಆಟೋ ಚಾಲಕರುಗಳು ಆಟೋಗೆ ಗುಡ್ ಬೈ ಹೇಳುವಂತಹ ಸ್ಥಿತಿ ಉಂಟಾಗ್ತದೆ. ಜೀವನ ನಿರ್ವಹಣೆಗಾಗಿಯೇ ಸಾಕಷ್ಟು ಆಟೋ ಚಾಲಕರು ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ಆಟೋ ಓಡಿಸುತ್ತಿದ್ದಾರೆ. ಬಹಳ ಆಟೋ ಚಾಲಕರುಗಳು ಶೋಕಿಗಾಗಿ ಆಟೋ ಓಡಿಸುವವರೇ ಜಾಸ್ತಿ ಆಗಿದ್ದಾರೆ ಎಂಬ ಕೂಗು ಕೇಳಿ ಬರ್ತಾ ಇದೆ. ಅನುಕೂಲ ಏನು ಅಂತಂದರೆ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡವ್ರು ಅಷ್ಟೇ. ಅವರು ನಮಗೆ ಆಟೋದವ್ರಿಗೆ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಸ್ಟ್ಯಾಂಡ್ಗಳಿಗೆ ಆಟೋದಲ್ಲಿ ಇಲ್ಲಿ ತುಮಕೂರಲ್ಲಿ ಏನಿಲ್ಲಾದ್ರೂ 5-10,000 ಆಟೋ ಇದ್ದಾವೆ. ಇಲ್ಲಿ ಜಾಗ ನೋಡಿದರೆ ಬರೀ 30 ಆಟೋ ಕೊಟ್ಟವ್ರೆ. ಆ ಕಡೆಯೂ ಪರ್ಮಿಷನ್ ಕೊಟ್ಟಿಲ್ಲ, ಈ ಕಡೆಯೂ ಪರ್ಮಿಷನ್ ಕೊಟ್ಟಿಲ್ಲ. ಪ್ಯಾಸೆಂಜರ್ ಬಸ್ಸಿಂದ ಇಳಿದ್ರೆ ಬಂದ್ ನೋಡೋದು ಫಸ್ಟ್. ಆಟೋ ಪ್ಯಾಸೆಂಜರ್ಗಳಿಗೂ ಅನುಕೂಲ ಆಗಬೇಕು, ನಾವು ಆಟೋದವ್ರು ದುಡಿಬೇಕು, ಅವ್ರಿಗೂ ಅನುಕೂಲ ಮಾಡ್ಕೊಡ್ಬೇಕು. ಮಕ್ಕಳು ರೋಡ್ ಜಾಮ್ ಆಗತ್ತಂತ ಇಲ್ಲಿ ಬೇರೆಯವ್ರಿಗೆ ಫೈನ್ ಹಾಕೋದು ಅವೆಲ್ಲ ಆಗ್ತಾವೆ. ಯಾರು ಮಾಡೋ ತಪ್ಪಿಗೆ ಎಲ್ಲರೂ ಅನ್ಬೋಸ್ಬೋದು. ದುಡಿಯಕ್ಕೆ ಬಂದಿರು ಬಂದಿದ್ದ ತಕ್ಷಣ ಪ್ಯಾಸೆಂಜರ್ಗಳು ಬಸ್ಸಿಂದ ಇಳಿದ್ರೆ ಆಟೋ ತರಬೇಕು. ಬಂದ ತಕ್ಷಣ ಆಟೋದ ಒಳಗಡೆ ಒಂದು 2 ಗಾಡಿ ಪರ್ಮಿಷನ್ ಕೊಟ್ಟರೆ ಬಂದು ಅವರು ಹಾಕೊಂಡಂಥ ಬಾಡಿಗೆಗಳು ಒಳಗಡೆ ಆಚೆ ಬಂದು ಜಾಮ್ ಆಗಬಾರ್ದು. ಆ ಥರ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿದೆ. ಜಾಗ ಐತೆ, ಬಸ್ ಸ್ಟ್ಯಾಂಡ್ ಯಾವಾಗ ಆಯ್ತು ಆವಾಗ್ಲಿಂದ ಅದು ಆಟೋ ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ಆಟೋದಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಗಾಡಿಗಳು ಆ ಕಡೆ ಎಲ್ಲ ನಿಲ್ಸೋಕೆ ಸ್ವಲ್ಪ ಜಾಗ ಮಾಡ್ಕೊಟ್ಟು ಪಾರ್ಕಿಂಗ್ ಜಾಗ ಇಲ್ಲ ಅಂದ್ರೆ ಫೈನ್ ಆಗ್ತದೆ. ಗಾಡಿಗಳು ನೋಡಿದ್ರೆ 5-10,000 ಆಯ್ತು. ಬಸ್ ನಿಲ್ದಾಣ ಮುಂಭಾಗವಿರುವ ಪೊಲೀಸರು ಕೇಸ್ ಹಾಕುವುದಕ್ಕೆ ಮುಂದಾಗದೆ ಆಟೋ ಚಾಲಕರಿಗೆ ಎಚ್ಚರಿಕೆ ನೀಡುತ್ತಾ ಸುಗಮ ವ್ಯವಸ್ಥೆ ಕಲ್ಪಿಸಬೇಕೆಂಬುದೇ ಸಾರ್ವಜನಿಕರ ಅಭಿಲಾಷೆಯಾಗಿದೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.